ಮೊದಲನೇದಾಗಿ ಎರಡನೇ ನಿರ್ಮಾಪಕಿ ಆ್ಯಕ್ಚುಲಿ ಈಗ ನಾವು ನೋಡ್ತಾರಂಗೇ ಸುಮಾರು ಜನ ನಿರ್ಮಾಪಕಿರು ತುಂಬ ಎಂಟರ್ ಆಗ್ತಿದ್ದಾರೆ ಇಂಡಸ್ಟ್ರಿಗೆ. ಸೊ ಅವ್ರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್, ಆಮೇಲೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಅವೆಲ್ಲ ಕೆಲಸ ಮಾಡ್ಬೋದು, ಕೆಲಸ ಸಿಗುತ್ತೆ ಅಂತ ಒಂದು ಆಸೆ ಮೇಲೆ ಇರ್ತೀವಿ. ಸೊ ಆದರೆ ಒಂದೇನಂದರೆ ಶ್ರುತಿ ರೈಡ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸ್ಮಾಲ್ ಸ್ಕ್ರೀನಲ್ಲಿ ಇಷ್ಟು ದಿನ ಎಲ್ಲ ಸಾಧಿಸಿ, ಸೊ ಮೊದಲನೇ ಸಲ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದಾರೆ, ಸೊ ಸಿನಿಮಾ ಇದು ಮಾಡಿದ್ದಾರೆ, ರಮೇಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಜಗಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕಲಾವಿದರು ಕೂಡ ಇದ್ದಾರೆ. ಸೊ ಅವರೆಲ್ರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ತುಂಬ ಚೆನ್ನಾಗಾಗಲಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 95, 92, 93, 94 ಈ ಪೀರಿಯಡಲ್ಲಿ ಒಂದು ನಾವುಗಳು ನಮ್ಮ ಹುಡುಗರು ಆ್ಯಕ್ಚುಲಿ ನನ್ನ ಮಂಡಿ ಮೂಲದಲ್ಲಾಗಲಿ ಎಲ್ಲ ಮೈಸೂರಲ್ಲಿ ಹುಡುಗರುಗಳ್ದು ಒಂದು ಮಾತಿತ್ತು. ಆ್ಯಕ್ಚುಲಿ ಅಂದರೆ ನಾವು ಕಾರ್ನ ಡಿಫೈನ್ ಮಾಡ್ತಿರೋ ಒಂದು ರೀತಿ, ಈಗ ಆ್ಯಕ್ಚುಲಿ ಮಾರುತಿ ಬರ್ನೆಕೆಲಿಯೇ, ಫಿಯೆಟ್ ಫ್ಯಾಮಿಲಿಕೆಲಿಯೇ, ಅಂಬಾಸಡರ್ ಜಿನೆಕೆಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇದು ಹಳೆ ಮೈಸೂರ್ದು ಒಂದು ಲ್ಯಾಂಗ್ವೇಜ್ ಹೇಳ್ತಾ ಇದ್ರು. ಏನಕ್ಕೆ ಅಂತಂದರೆ ಅವಾಗ ಬರ್ತಾ ಇದ್ದ ಡಾಲ್ಫಿನ್ ಕಾರು ಅಷ್ಟು ಗಟ್ಟಿ ಇರ್ತಾಗಲಿಲ್ಲ, ಗುದ್ದಿದ ತಕ್ಷಣ ಮಾರ್ತಿಲ್ಲ ಆಕ್ಸಿಡೆಂಟ್ ಆಗಿಬಿಡಮ ಹೋಗ್ಬಿಟ್ರು ಅಂತಂದ್ಬಿಟ್ಟು ಆ ಥರ ಒಂದು ಇದನ್ನು ಇದು ಮಾಡ್ತಿದ್ರು. ಯಾಕಂದ್ರೆ ಅವಾಗ ಇಯರ್ ಬ್ಯಾಗ್ಸ್ ಏನೂ ಇರಲಿಲ್ಲ. ಫಿಯೆಟ್ ಅಂದಾಗ ಒಂದು ಫ್ಯಾಮಿಲಿ, ಅವ್ರಪ್ಪ ಗಂಡ ಹೆಂಡತಿ ಇವ್ರ ಮಕ್ಳಿಗೆ ಹೋಗಕ್ಕೆ ಚಂದ ಅಂತ. ಅಂಬಾಸಡರ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ರೆ, ಅಂಬಾಸಡರ್ ಇಟ್ಟರೆ ಟ್ಯಾಕ್ಸಿ ಇದ್ದಿದ್ದು ಅವತ್ತು ಅಂಬಾಸಡರ್ ಒಂದೇನೆ. ಸೊ ಎಲ್ಲರೂ ಅಂಬಾಸಡ್ರಲ್ಲಿ ಓಕೆ ಬದುಕಕ್ಕೆ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಆ್ಯಕ್ಚುಲಿ ಪ್ರೀಮಿಯರ್ ಪದ್ಮಿನಿ ಅಂತ ಹೇಳಿದರೆ, ಸೊ ಪಕ್ಕ ಅದರಲ್ಲಿ ಆ್ಯಕ್ಚುಲಿ ಇದೆ, ಇದರಲ್ಲಿ ನಾನು ಹೇಳಿದ್ರಲ್ಲಿ ಒಂದು ಇದೆ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕತೆ. ಸೊ ಅದರಲ್ಲಿ ಒಂದು ಕಾರ್ ಮುಖಾಂತರ ಹೇಳಿದ್ದಾರೆ ಅಂತ ನನಗೆ ರಮೇಶ್ವರ್ ಅನ್ನಿಸ್ತಾ ಇದೆ. ಸೊ ಹಾಗೇ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಒಳ್ಳೇದಾಗಲಿ. ಆಮೇಲೆ ಇದರಲ್ಲೆಲ್ಲ ಎಲಿಮೆಂಟ್ಸ್ ಏನೇನಿದೆ, ಸೊ ನಿಜವಾಗಿ ಈಗ ಹಾಡಲ್ಲೇ ಕೂಡ ಒಂದು ಆ್ಯಕ್ಚುಲಿ ಒಂದು ಎಮೋಷನ್ ಟಚ್ ಇದೆ. ಸೊ ಅದು ಎಣ್ಣೆ ಸಾಂಗೇ ಆಗಿರ್ಬೋದು, ಬಟ್ ಆ ಫೀಲಿಂಗಲ್ಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಒಂದು ಫ್ಯಾಮಿಲಿ ಒಂದು ಟಚ್ ಇಟ್ಕೊಂಡೆ ಮಾಡಿರೋಂಥ ಸಾಂಗ್ ಅಂತೇಳಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಆಮೇಲೆ ಶ್ರುತಿ ನಾಯ್ಡು ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಅವ್ರಿಗೆ ತುಂಬ ನನಗೆ ಅವ್ರು ನೋಡಿದಾಗ ಯಾವಾಗಲೂ ಒಂದಿದೇನಂದರೆ, ನಾನೇನೋ ಕಾರ್ಗಳು ತೊಗೊಳ್ತಾ ಇರ್ತೇನೆ, ನೀವೇ ನಮ್ಮ ಕಾರ್ ಮೇಲೆ ಕಾರ್ ತೊಗೊಳ್ತಾನೆ ಇರ್ತಾರೆ. ಯಾಕಂದರೆ ಅವ್ರು ಕರೆಕ್ಟ್ ಟೈಟ್ಲಿ ಇದೆ ಆ್ಯಕ್ಚುಲಿ ಮೋಸ್ಟ್ ಆಫ್ ಫಸ್ಟ್ ಪ್ರೊಡಕ್ಷನ್. ಯಾಕಂದರೆ ಅಷ್ಟು ಕಾರ್ಗಳು ಇಟ್ಟವರು ಅವರು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಪೇಜಾ ಗಾಡಿಗಳು ಇಟ್ಟಿದ್ದಾರೆ. ಅವ್ರ ಹತ್ರನೇ ಒಂದು ಕಾರ್ ಹಂಗೂ ಇದೆ, ಆ್ಯಕ್ಚುಲಿ ಒಂದು ಕೂಪರ್ ಗಾಡಿನ ಅವ್ರ ಹತ್ರ ನಾನೇ ತೊಗೊಂಡಿದ್ದೀನಿ ಸುಮ್ಮನೆ. ಸೊ ಅರ್ಥ ಮಾಡ್ಕೊಳ್ಳಿ ಅವಾಗ ಅವ್ರಿಗೆ ಎಷ್ಟು ಕಾರ್ ಪ್ಯಾಷನ್ ಇದೆ ಅಂತೇಳಿ. ಸೊ ಅವ್ರ ಜರ್ನಿ ಇಲ್ಲಿಂದ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ, ಸೊ ತುಂಬ ಅದ್ಭುತವಾದ್ದು, ಅಮೋಘವಾದ್ದು. ಸೊ ಆಲ್ ದಿ ಬೆಸ್ಟ್, ಎಂಟೈರ್ ಟೀಮ್ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.